ಇಷ್ಟು ದಿನ ಬಹಳಷ್ಟು ಸೈಲೆಂಟ್ ಆಗಿ ಕಾಣಿಸ್ತಾ ಇದ್ದಂತ ಜಾರ್ಕಿಹೊಳಿ ಗೋಕಾಕದ ಸಾಹುಕಾರ್ ಇದೀಗ ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರೆ ಮುಂಬರುವಂತ ಪರಿಷತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸೋದರನನ್ನ ಸೋಲಿಸೋದಕ್ಕೆ ಸಾಹುಕಾರ್ ಸರ್ಕಸ್ ನಡೆಸುತ್ತಿದ್ದಾರೆ ಚಂದ್ರರಾಜ ಹಟ್ಟಿಹೊಳಿ ಅವರನ್ನ ಸೋಲಿಸೋದೆ ಜಾರ್ಕಿಹೊಳಿ ಅವರ ಅಜೆಂಡಾ ಅಂತ ತಿಳಿದು ಬರ್ತಾ ಇದೆ ಈಗಾಗಲೇ ಬಿಜೆಪಿ ಟಿಕೆಟ್ ಮಹಾಂತೇಶ ಕವಟಗಿಮಠ ಅವರಿಗೆ ಕನ್ಫರ್ಮ್ ಆಗಿದೆ ಮತ್ತೊಂದು ಸ್ಥಾನಕ್ಕೆ ಲಕ್ಕನ್ ಜಾರಕಿಹೊಳಿಯನ್ನ ಕಣಕ್ಕಿಳಿಸೋದಕ್ಕೆ ಈಗ ಎಲ್ಲಾ ತೆರೆಮರೆಯ ಸಿದ್ಧತೆಗಳು ನಡೆಯತಾ ಇದೆ ಲಕ್ಕನ್ ಸ್ಪರ್ಧೆ ಬಗ್ಗೆ ಇನ್ನು ಕೂಡ ರಮೇಶ್ ಜಾರಕಿಹೊಳಿ ಗುಟ್ಟನ್ನು ಬಿಟ್ಟು ಕೊಡ್ತಾ ಇಲ್ಲ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸೋದರನನ್ನ ಸೋಲಿಸೋದಕ್ಕೆ ಸಾಹುಕಾರ್ ಸರ್ಕಸ್ ಮಾಡುತ್ತಿದ್ದಾರೆ ಇನ್ನು ವಿವೇಕ್ ರಾವ್ ಪಾಟೀಲ್ ಗೆ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿರುವಂತ ಹಿನ್ನೆಲೆಯಲ್ಲಿ ಬೆಕ್ಕೇರಿ ಗ್ರಾಮದ ವಿವೇಕ್ ರಾವ್ ಪಾಟೀಲ್ ಅವರ ಮನೆಗೆ ರಮೇಶ್ ಜಾರಕಿಹೊಳಿ ಅವರು ಭೇಟಿ ಕೊಟ್ಟಿದ್ದಾರೆ ಈ ಭೇಟಿ ಇದೀಗ ಬಹಳ ಸಂಚಲನ ಮೂಡಿಸ್ತಾ ಇದೆ ಸದ್ದಿಲ್ಲದೆ ಗೋಕಾಕದ ಶಾಸಕರು ಮಾಸ್ಟರ್ ಸ್ಟ್ರೋಕ್ ಅನ್ನು ನೀಡೋದಕ್ಕೆ ಸಿದ್ಧರಾಗಿದ್ದಾರೆ ಪರಿಷತ್ ಚುನಾವಣೆಯ ಸಂಬಂಧ ಮಹತ್ವದ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಮೂಲಗಳು ತಿಳಿಸ್ತಾ ಇದೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಬಗ್ಗೆ ನಿರ್ಧರಿಸಿದ್ದಾರೆ ಈಗಾಗಲೇ ಆ ಅಭ್ಯರ್ಥಿ ಬಿಜೆಪಿ ಸೇರ್ಪಡೆ ಬಗ್ಗೆ ಅವರಿಗೆ ಆಹ್ವಾನವನ್ನು ನೀಡಿದ್ದಾರೆ ಬಿಜೆಪಿ ಸೇರ್ಪಡೆ ಬಗ್ಗೆ ವಿವೇಕ್ ರಾವ್ ಪಾಟೀಲ್ ಅವರಿಗೆ ಜಾರಕಿಹೊಳಿ ಅವರು ಆಹ್ವಾನ ನೀಡಿದ್ದಾರೆ ಬನ್ನಿ ನಮ್ಮ ಪಕ್ಷಕ್ಕೆ ಅಂತ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಆಪ್ತರ ಮನೆಗಳಿಗೂ ಕೂಡ ಭೇಟಿ ನೀಡುತ್ತಿದ್ದಾರಂತೆ ರಮೇಶ್ ಜಾರಕಿಹೊಳಿ ರಾಜು ಕಾಗೆ ಅವರನ್ನು ಮರಳಿ ಬಿಜೆಪಿಗೆ ತರೋದಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ಸರ್ಕಸ್ ನಡೆಸುತ್ತಿದ್ದಾರೆ ಎರಡು ಸ್ಥಾನಗಳ ಪೈಕಿ ಒಂದು ಮತ ಬಿಜೆಪಿ ಅಭ್ಯರ್ಥಿ ಮಹಂತೇಶ್ ಕವಟಗಿಮಠ ಅವರಿಗಿದೆ ಇನ್ನೊಂದು ಮತ ಕಾಂಗ್ರೆಸ್ ಅನ್ನು ಸೋಲಿಸುವಂತ ಅಭ್ಯರ್ಥಿಗೆ ನೀಡಿ ಅಂತ ಈಗಾಗಲೇ ಗೋಕಾಕ್ನಲ್ಲಿ ನಡೆದಂತ ಸಭೆಯಲ್ಲಿ ಬೆಂಬಲಿಗರಿಗೆ ತಿಳಿಸಿದ್ದಾರೆ ರಮೇಶ್ ಜಾರಕಿಹೊಳಿ ವಿವೇಕ್ ರಾವ್ ಪಾಟೀಲ್ ಅವರಿಗೆ ಬಹುತೇಕ ಕಾಂಗ್ರೆಸ್ ಟಿಕೆಟ್ ನೀಡಲಾಗುತ್ತೆ ಅನ್ನುವಂತ ಮಾತುಗಳು ಕೇಳಿ ಬಂದಿತ್ತು ಆದರೆ ಕೊನೆ ಕ್ಷಣದಲ್ಲಿ ವಿವೇಕ್ ರಾವ್ ಪಾಟೀಲ್ ಅವರಿಗೆ ಟಿಕೆಟ್ ಕೈ ತಪ್ಪಿತ್ತು ಇದೇ ಸಂದರ್ಭವನ್ನು ಬಹಳ ಸೂಕ್ತವಾಗಿ ಬಳಸಿಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ತತ್ಕ್ಷಣ ಅವರನ್ನು ಭೇಟಿ ಮಾಡಿ ಬಿಜೆಪಿಗೆ ಆಹ್ವಾನ ಮಾಡಿದ್ದಾರೆ ಪಕ್ಷೇತರವಾಗಿ ನಿಲ್ಲುವಂತ ಒಂದು ಮನಸ್ಸನ್ನು ತೋರಿದ್ರು ವಿವೇಕ್ ರಾವ್ ಪಾಟೀಲ್ ಅನ್ನುವಂಥ ಮಾತುಗಳಿತ್ತು ಆದರೆ ಅವರನ್ನು ಬಿಜೆಪಿಗೆ ಸೆಳೆಯುವಂಥ ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ರಾಜು ಕಾಗೆ ಇತ್ತೀಚೆಗಷ್ಟೇ ಬಿಜೆಪಿಯಿಂದ ಹೊರಬಂದಿದ್ದರು ಅವರನ್ನು ಮರಳಿ ಬಿಜೆಪಿಗೆ ಸೇರ್ಪಡೆಗೊಳಿಸುವಂಥದ್ದು ಜೊತೆಗೆ ಕಾಂಗ್ರೆಸ್ನಲ್ಲಿರುವಂಥ ಒಂದಿಷ್ಟು ಜನ ಆಪ್ತರು ಯಾರ್ಯಾರಿದ್ದಾರೆ ಅವರಿಗೆ ಅವ್ರನ್ನೆಲ್ಲ ಮತ್ತೆ ಬಿಜೆಪಿಯತ್ತ ಕರೆಸುವಂತಹ ಪ್ರಯತ್ನಗಳು ಶತಾಯಗತವಾಗಿ ನಡೀತಾ ಇದೆ ಒಟ್ಟಾರೆ ಏನೇ ಆಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರನನ್ನು ಸೋಲಿಸಬೇಕು ಅಂತ ಹೇಳಿ ಈಗ ಸಾಹುಕಾರ್ ಸರ್ಕಸ್ ಅನ್ನು ನಡೆಸಿದ್ದಾರೆ ಸೈಲೆಂಟ್ ಆಗಿ ಸ್ಕೆಚ್ ಆಗ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆಯಲ್ಲಿ ಗೋಚರಿಸ್ತಾ ಇದೆ ಚಂದ್ರರಾಜ ಹಟ್ಟಿಹೊಳಿ ಅವರನ್ನು ಸೋಲಿಸೋದೇ ಈ ಬಾರಿಯ ಅಜೆಂಡಾ ಅಂತ ಕೂಡ ಕಾಣಿಸ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಿದ್ದೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಸಿದ್ದೇಶ್ ವಿಧಾನ ಪರಿಷತ್ ಚುನಾವಣೆ ಬರ್ತಿದ್ದಂತೆ ಬಹಳಷ್ಟು ಜನ ಆಕ್ಟಿವ್ ಆಗ್ತಾರೆ ಆದರೆ ಅದರಲ್ಲಿ ಬಹಳ ಮುಖ್ಯವಾಗಿ ಈಗ ಗೋಕಾಕದ ಸಾಹುಕಾರ್ ಮತ್ತೆ ಆಕ್ಟಿವ್ ಆಗಿದ್ದಾರೆ ಒಂದಿಷ್ಟು ಶತಾಯಗತ ಪ್ರಯತ್ನಗಳು ನಡೆಸ್ತಿದ್ದಾರೆ ಅನ್ನುವಂಥ ವರದಿ ನೀಡಿದ್ದೀರಿ ಆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಬಹುದಾ ಸಿದ್ದೇಶ್ ಹೌದು ಪ್ರಣತ್ ಏನಂತಂದ್ರೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಗೋಕಾಕ್ ಸಾಹುಕಾರ್ ಈಗ ವಿಧಾನ ಪರಿಷತ್ ಚುನಾವಣೆಯಲ್ಲೇನೆ ಬಿಜೆಪಿ ಹೈಕಮಾಂಡಿನವ್ರಿಗೆ ಒಂದು ಜವಾಬ್ದಾರಿಯನ್ನು ನೀಡಿದೆ ಏನಂತಂದ್ರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕೆಂಬುದು ಆ ಹಿನ್ನೆಲೆಯಲ್ಲಿ ಏನು ಗೋಕಾಕ್ ಸಾಹುಕಾರ್ ಏನು ಈಗಾಗಲೇ ಆಕ್ಟಿವ್ ಆಗಿದ್ದಾರೆ ಅನ್ಬಹುದು ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಏನು ಅಭ್ಯರ್ಥಿಗಳ ಘೋಷಣೆ ಆಗಿದೆ ಏನಂತಂದ್ರೆ ಅಭ್ಯರ್ಥಿ ಪರವಾಗಿ ಜಿಲ್ಲೆಯ ಅಥಣಿ ಆಗಿರ್ಬಹುದು ಕಾಗವಾಡ ಆಗಿರ್ಬಹುದು ಹಾಗೂ ಇನ್ನಿತರ ಕ್ಷೇತ್ರಗಳಿಗೆ ಭೇಟಿ ನೀಡಿ ತಮ್ಮ ಗ್ರೌಂಡ್ ಲೆವೆಲ್ ವರ್ಕ್ ಅನ್ನ ಮತ್ತೆ ಆಕ್ಟಿವ್ ಆಗಿ ನಡೆಸಿಕೊಂಡು ಬರ್ತಿದ್ದಾರೆ ಇನ್ನು ಮತ್ತೊಂದ್ ಕಡೆ ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಏನು ಕಾಂಗ್ರೆಸ್ ಕಣಕ್ಕಿಳಿದ್ದಾರೆ ಅವ್ರನ್ನ ಯಾವುದೇ ರೀತಿಯಾಗಿ ಸೋಲಿಸುವ ವಿಚಾರದಿಂದನೇ ಸಾಹುಕಾರ ಈ ಪ್ಲಾನ್ ಅನ್ನು ರೂಪಿಸಿದ್ದು ಪ್ರಣಾಮ ಒಟ್ಟಾರೆ ಈಗ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸೋದೇ ಇವರ ಗುರಿ ಅಂತ ಕಾಣ್ತಾ ಇದೆ ಥ್ಯಾಂಕ್ ಯು ಸಿದ್ದೇಶ್ ತಮ್ಮೆಲ್ಲ ಮಾಹಿತಿಗಾಗಿ